ನಮಸ್ಕಾರ ವೀಕ್ಷಕರೇ, ಕುಸುಮ ಕಿಚನ್ಗೆ ಸ್ವಾಗತ. ಗಣೇಶ ಹಬ್ಬ ಹತ್ತಿರ ಬರ್ತಾ ಇರೋದ್ರಿಂದ ನಾನಿವತ್ತು ಕರಿಗಡುಬು ಮಾಡೋ ರೆಸಿಪಿನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಇವತ್ತು ಮಾಡಿ ನಿಮಗೆ ತೋರಿಸ್ತೀನಿ, ನೋಡೋಣ, ಬರ್ತೀರಾ? ಕರಿಗಡುಬಿಗೆ ಬೇಕಾಗಿರೋ ಪದಾರ್ಥಗಳು: ಚಿರೋಟಿ ರವೆ 1.5 ಕಪ್ಪು, ಮೈದಾ ಹಿಟ್ಟು 1/4 ಕಪ್ಪು, ಅದು ಹಿಟ್ಟು ಕಲಿಸ್ಕೊಡಕ್ಕೆ ತುಪ್ಪ, ಚಿಟಿಕೆ ಅರಿಶಿನ, ಇದಿಷ್ಟು ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ. ಈಗ ಹೂರ್ಣಕ್ಕೆ ಬೇಕಾಗಿರೋದು 1 ಕಪ್ ಬೆಲ್ಲ, 1 ಕಪ್ ಕಾಯಿ ತುರಿ, 1 ಕಪ್ ಗಸಗಸೆ, 1 ಕಪ್ ಏಲಕ್ಕಿ ಪುಡಿ, ಆಮೇಲೆ ಹೂರ್ಣಕ್ಕೆ ಹಾಕೊಳ್ಳೋಕ್ಕೆ ಡ್ರೈ ಫ್ರೂಟ್ಸ್. ಈಗ ರವೆ ಮೈದಾ ಹಾಕ್ಕೊಂಡು ಚಿಟಿಕೆ ಅರಿಶಿನ ಎರಡು ಮಿಕ್ಸ್ ಮಾಡ್ಕೊಳ್ಳೋಣ. ತುಪ್ಪ ಹಾಕೊಳ್ಳೋಣ. ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಾಕ್ಕೊಳ್ಬೋದು ವೀಕ್ಷಕರೆ. ತುಪ್ಪ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ಅದು ಹಾಕ್ಕೊಂಡು ಮಿಕ್ಸ್ ಮಾಡಿದ್ಮೇಲೆ ನೋಡಿ, ಹೀಗೆ ಮಾಡಿದ್ರೆ ಹೀಗೆ ಬರಬೇಕು. ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಸಬೇಕು. ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಬೇಕು. ಇದನ್ನು ಚೆನ್ನಾಗಿ ನಾದಬೇಕು. ಇದನ್ನು ಸ್ವಲ್ಪ ಹೊತ್ತು ನೆನೆಯೋಕ್ಕೆ ಬಿಡೋಣ ವೀಕ್ಷಕರೇ. ಅಷ್ಟೊತ್ತಿಗೆ ಹೂರ್ಣ ಮಾಡ್ಕೊಳ್ಳೋಣ. ಫಸ್ಟ್ ಬೆಲ್ಲ ಹಾಕ್ಕೊಳ್ಳೋಣ. ಬೆಲ್ಲ ಕರ್ಗಕ್ಕೆ ನೀರು 1/4 ಕಪ್ಪಷ್ಟು ನೀರು.
ಈಗ ನೆರೆ ಬರುತ್ತಲ್ವಾ ವೀಕ್ಷಕರೇ, ಅವಾಗ ಗಸೆಗಸೆ ಏಲಕ್ಕಿ ಪುಡಿ, ಕಾಯಿ, ಈಗ ಇದಕ್ಕೆ ಡ್ರೈ ಫ್ರೂಟ್ಸು ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. ಪೂರ್ಣ ತುಂಬ ಗಟ್ಟಿ ಮಾಡ್ಕೊಳ್ಬಾರ್ದು ಚಕ್ಕರೆ, ಅದಕ್ಕೆ ಹಾಕೋಕ್ಕಾಗೋದಿಲ್ಲ, ಮುರಿದು ಹೋಗುತ್ತೆ. ಆಮೇಲೆ ಹಿಟ್ಟೊಳಗೆ ಹಾಕಿದ್ರೆ ಮುರಿದು ಹೋಗುತ್ತೆ ಹಿಟ್ಟು. ಕಡುಬಿನ ಹೂರ್ಣ ರೆಡಿ ನೋಡಿ. ಹಿಟ್ಟನ್ನೆಲ್ಲ ಈ ಥರ ಉಂಡೆ ಮಾಡ್ಕೋಬೇಕು. ಒಂಚೂರು ಅದ್ಕೊಳ್ಳೋಕ್ಕೆ ಮೈದಾ ಹಿಟ್ಟನ್ನ ಹೀಗೆ ಮಾಡ್ಕೋತಿರಲ್ಲ, ಈ ಥರ ಮೌಲ್ಡ್ ಇರುತ್ತೆ ನೋಡಿ, ಮೌಲ್ಡ್ಗೆ ಹೀಗೆ ಇಟ್ಕೋಬೇಕು. ಇಟ್ಕೊಂಡು ಚೂರು ನೀರು ಹಚ್ಕೋಬೇಕು. ಹಚ್ಕೊಂಡು ಹೂರ್ಣನ ಈ ಥರ ಮಾಡಿಕೊಂಡು ಒಂದು ಮುಕ್ಕಾಲು ಸ್ಪೂನಷ್ಟು ಮಾಡಿಕೊಂಡು ಹೀಗೆ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ಉಳಿದಿದ್ದು ಹಿಟ್ಟಿರುತ್ತಲ್ಲ ಅದನ್ನು ಹೀಗೆ ತೆಗೆದ್ಬಿಡಬೇಕು. ಮುಂದೆ ಇನ್ನೊಂದು ಮಾಡೋಕ್ಕೆ ಹಿಟ್ಟನ್ನ ಉಪಯೋಗಿಸ್ಕೊಳ್ಬೋದು. ಹೀಗಾಗಿ ತೆಗೆಯೋಣ. ಒಂದು ತಟ್ಟೆನಲ್ಲಿ ಇಟ್ಕೋಬೇಕು. ಈಗ ಎಣ್ಣೆ ಹಾಕ್ತೀನಿ ಕರಿಯೋದಕ್ಕೆ. ಸ್ವಲ್ಪ ಎಣ್ಣೆ ಕಾಯಿಲಿ ವೀಕ್ಷಕರೆ, ಹೈ ಫ್ಲೇಮಲ್ಲೇ ಇರಲಿ, ಕಾದ್ಮೇಲೆ ಮೀಡಿಯಮ್ ಫ್ಲೇಮ್ಗೆ ಹಾಕ್ಕೊಳ್ಳೋಣ. ವೀಕ್ಷಕರೆ ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತೆ ನೀವು ಹೊಸಬರಾಗಿದ್ದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಮ ಫ್ರೆಂಡ್ಸು ರಿಲೇಷನ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಎಣ್ಣೆ ಕಾದಿದೆ ವೀಕ್ಷಕರೇ, ಹಾಕ್ತೀನೀಗ ಮೀಡಿಯಮ್ ಫ್ಲೇಮಲ್ಲೇ ಇರಲಿ. Thank you.
ನೋಡಿದ್ರಲ್ಲ ವೀಕ್ಷಕರೇ, ಗಣೇಶ ಚತುರ್ಥಿ ಹಬ್ಬಕ್ಕೆ ಮಾಡಿದ ಕರಿಗಡುಬು ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಹಾಗೆ ನೀವು ಹೊಸಬರಾಗಿದ್ದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆಲ್ಲ ಗಣೇಶ ಹಬ್ಬದ ಶುಭಾಶಯಗಳು. ನಾನು ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.